ಇನ್ನು ರಾಜ್ಯಸಭಾ ಚುನಾವಣೆ ನಂತರದಲ್ಲಿ ಜೆಡಿಎಸ್ನ ನಾಯಕರ ಜಟಾಪಟಿ ತಾರಕಕ್ಕೇರಿದೆ ಗುಬ್ಬಿ ವಾಸೋಭಣದಲ್ಲಿದ್ದಂತಹ ನಾಯಕರಿಗೆ ಗೇಟ್ ಪಾಸ್ ಕೊಡಲಾಗ್ತಾ ಇದೆ ಜೆಡಿಎಸ್ ತಾಲೂಕು ಅಧ್ಯಕ್ಷರಿಗೆ ಪಕ್ಷದಿಂದ ಗೇಟ್ ಪಾಸ್ ಕೊಟ್ಟಿದ್ದಾರಂತೆ ತುಮಕೂರು ಜಿಲ್ಲೆಯ ಗುಬ್ಬಿ ಜೆಡಿಎಸ್ ತಾಲೂಕಿನ ಅಧ್ಯಕ್ಷ ಆತನ ಉಚ್ಚಾಟನೆಯಾಗಿದೆ ಉಚ್ಚಾಟನೆ ಮಾಡಿ ಜಿಲ್ಲಾಧ್ಯಕ್ಷ ಆರ್ಪಿ ಅಂಜನಪ್ಪ ಆದೇಶವನ್ನು ಹೊರಡಿಸಿದ್ದಾರೆ ಇನ್ನು ತಾಲೂಕು ಜೆಡಿಎಸ್ ಅಧ್ಯಕ್ಷ ಗುರುರೇಣುಕಾರಾಧ್ಯ ಉಚ್ಚಾಟನೆ ಆಗಿದೆ ಎಚ್ಡಿಕೆ ವಿರುದ್ಧ ಪ್ರತಿಭಟನೆ ಮಾಡಿದಂತಹ ಗುರುರೇಣುಕಾರಾಧ್ಯ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಘೋಷಣೆಗಳನ್ನು ಕೂಡ ಅವರು ಕೂಗಿದ್ರು ಪಕ್ಷದ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿದ್ದಂತಹ ಗುರು ರೇಣುಕಾರಾಧ್ಯ ಹೀಗಾಗಿ ಪಕ್ಷದಿಂದ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ ಉಡುಪಿ ಶಾಸಕ ಶ್ರೀನಿವಾಸ್ ಆಪ್ತರಾಗಿದ್ದಂತಹ ಇವರು ವಾಸು ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತಹ ಗುರು ರೇಣುಕಾರಾಧ್ಯ ಜೆಡಿಎಸ್ ನಲ್ಲಿ ತಾರಕಕ್ಕೆ ಏರ್ತಾ ಇದೆ ನಾಯಕರ ಚಟಾಪಟಿ ಇನ್ನೊಂದು ವರ್ಷ ಬಾಕಿ ಇದೆ ಚುನಾವಣೆಗೆ ಈಗ ಪಕ್ಷ ಸಂಘಟನೆಯನ್ನು ಮಾಡಬೇಕು ಎಲ್ಲೆಲ್ಲಿ ಗೆಲ್ಲೋದಕ್ಕೆ ಸಾಧ್ಯವೋ ಅಲ್ಲಿ ಗೆಲ್ಲಬೇಕು ಜೊತೆಗೆ ಈಗಾಗಲೇ ಇರುವಂಥ ಶಾಸಕ ಸ್ಥಾನಗಳನ್ನು ಕೂಡ ಮುಂಬರುವಂಥ ಚುನಾವಣೆಯಲ್ಲಿ ಉಳಿಸ್ಕೊಳ್ಬೇಕು ಆದರೆ ಈ ಯಾವ ಕೆಲಸವನ್ನು ಜೆ ಡಿ ಎಸ್ ಮಾತಾ ಇಲ್ಲ ಈಗಾಗಲೇ ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂಥದ್ದೇನು ಮುಂಬರುವಂಥ ಚುನಾವಣೆಯಲ್ಲಿ ನಾವು ನೂರ ಮೂವತ್ತು ಸ್ಥಾನಗಳಿಗೂ ಅಧಿಕ ಸ್ಥಾನಗಳನ್ನು ಗೆದ್ದು ರಾಜ್ಯದಲ್ಲಿ ಮತ್ತೊಮ್ಮೆ ನಾವು ಅಧಿಕಾರವನ್ನು ಹಿಡಿತೀವಿ ಅಂತೇಳಿ ಅವರು ಹೇಳ್ತಾ ಇದ್ರು ಆದರೆ ಹೇಗೆ ಹಿಡಿತಾರೋ ಗೊತ್ತಾಗ್ತಾ ಇಲ್ಲ ಮನೆ ಮನೆಯಷ್ಟೇ ನಾವು ರಾಜ್ಯಸಭಾ ಚುನಾವಣೆಯಲ್ಲೂ ಕೂಡ ಆಂತರಿಕ ಬೇಗುದಿಯನ್ನು ಗಮನಿಸಿದ್ವಿ ಒಂದಷ್ಟು ಜನ ಅಡ್ಡ ಮತದಾನವನ್ನು ಒಂದಷ್ಟು ಜನ ಪಕ್ಷದ ವಿರುದ್ಧವಾಗಿಯೂ ಮಾತನಾಡಿದ್ದನ್ನು ನಾವು ಗಮನಿಸಿದ್ವಿ ಅದರಲ್ಲಿ ತುಮಕೂರಿನ ವಾಸು ಕೂಡ ಒಬ್ಬರು ಶ್ರೀನಿವಾಸ್ ಗುಬ್ಬಿ ಶ್ರೀನಿವಾಸ್ ಕೂಡ ಒಬ್ರು ಇನ್ನು ಗುಬ್ಬಿ ಶ್ರೀನಿವಾಸ್ ಅವರ ಬಣದಲ್ಲಿದ್ದಂಥ ನಾಯಕರಿಗೆ ಈಗ ಗೇಟ್ ಪಾಸ್ ಕೊಡಲಾಗ್ತಾ ಇದೆಯಂತೆ ಗುಬ್ಬಿ ಅವರ ಆಪ್ತರು ಹೇಳ್ತಾ ಇದ್ರು ಅವರು ನಮಗೆ ಅಗತ್ಯ ಇಲ್ಲ ನೀವೇನು ಪಕ್ಷದ ಟಿಕೆಟ್ ಕೊಡಬೇಕು ಅಂತಿಲ್ಲ ಇಲ್ಲಿ ಜೆ ಡಿ ಎಸ್ ಅನ್ನು ತಂದಿದ್ದೇ ಶ್ರೀನಿವಾಸ್ ಏನು ಅವರ ಹೆಸರನ್ನು ಇಟ್ಕೊಂಡು ಇಲ್ಲಿ ನಾವು ಮತ ಕೇಳಿಲ್ಲ ಜೆ ಡಿ ಎಸ್ ಪಕ್ಷದ ಚಿಹ್ನೆಯನ್ನು ಇಟ್ಕೊಂಡು ನಾವು ಮತ ಕೇಳಿಲ್ಲ ವಾಸಣ್ಣನನ್ನು ನೋಡಿ ಮತ ಹಾಕಿದ್ದಾರೆ ನಮ್ಮಲ್ಲಿ ಶ್ರೀನಿವಾಸ್ ಅವರನ್ನು ನೋಡಿ ಮತ ಹಾಕಿದ್ದಾರೆ ಅಂಥೇಳಿ ಗುಬ್ಬಿ ಶ್ರೀನಿವಾಸ್ ಬೆಂಬಲಿಗರು ಹೇಳ್ತಾ ಇದ್ದರು ಜೊತೆಗೆ ಗುಬ್ಬಿ ಶ್ರೀನಿವಾಸ್ ಅವರ ಬೆಂಬಲಿಗರು ಕುಮಾರಸ್ವಾಮಿ ಅವರ ಬೆಂಬಲಿಗರು ಈ ಇಬ್ಬರ ಮಧ್ಯೆಯೂ ಜಟಾಪಟಿ ನಡೆದಿತ್ತು ಈಗೇನಾಗ್ತಾ ಇದೆ ಅಂತ ಹೇಳಿದರೆ ಗುಬ್ಬಿವಾಸು ಬಣದಲ್ಲಿದ್ದಂಥ ನಾಯಕರಿಗೆ ಗೇಟ್ ಪಾಸ್ ಕೊಡಲಾಗ್ತಾ ಇದೆ ಜೆ ಡಿ ಎಸ್ನ ತಾಲೂಕು ಅಧ್ಯಕ್ಷರು ಅವರಿಗೂ ಕೂಡ ಪಕ್ಷದಿಂದ ಗೇಟ್ ಪಾಸ್ ಕೊಡಲಾಗಿದೆ ತುಮಕೂರು ಜಿಲ್ಲೆಯ ಗುಬ್ಬಿ ಜೆ ಡಿ ಎಸ್ ತಾಲೂಕಿನ ಅಧ್ಯಕ್ಷನ ಉಚ್ಚಾಟನೆಯಾಗಿದೆ ಉಚ್ಚಾಟನೆ ಮಾಡಿ ಜಿಲ್ಲಾಧ್ಯಕ್ಷ ಆರ್ ಸಿ ಆಂಜನಪ್ಪ ಆದೇಶವನ್ನು ಹೊರಡಿಸಿದ್ದಾರೆ ತಾಲೂಕು ಜೆ ಡಿ ಎಸ್ನ ಅಧ್ಯಕ್ಷ ರೇಣುಕಾರಾಧ್ಯ ಅವರ ಉಚ್ಚಾಟನೆಯಾಗಿದೆ ಎಚ್ ಡಿ ಕೆ ವಿರುದ್ಧ ಪ್ರತಿಭಟನೆ ಮಾಡಿದಂತಹ ಗುರು ರೇಣುಕಾ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಘೋಷಣೆಯನ್ನು ಕೂಡ ಇವರು ಕೂಗಿದ್ರು ಪಕ್ಷದ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿದ್ದಂತಹ ಗುರು ರೇಣುಕ ಅವರ ವಿರುದ್ಧ ಈಗ ಶಿಸ್ತು ಕ್ರಮವನ್ನು ಜರುಗಿಸಿದ್ದಾರೆ ಓಕೆ ಅವರ ವಿರುದ್ಧ ಶಿಸ್ತು ಕ್ರಮ ಆಗಿದೆ ಅವರ ತಾಲೂಕು ಅಧ್ಯಕ್ಷರನ್ನ ಚೇಂಜ್ ಮಾಡಿದ್ದಾರೆ ಫೈನ್ ಆದರೆ ಆದರೆ ಮೊನ್ನೆ ಮೊನ್ನೆ ಅಷ್ಟೇ ಕೋಲು ಕೋಲಾರದ ಶಾಸಕರು ಶ್ರೀನಿವಾಸ ಗೌಡ ಅವರು ಕೂಡ ಅಡ್ಡ ಮತದಾನವನ್ನು ಮಾಡಿದರು ಅವ್ರ ಮೇಲೆ ಯಾಕೆ ಶಿಸ್ತು ಕ್ರಮ ಇಲ್ಲ ಇಲ್ಲಿವರೆಗೆ ಓಕೆ ಗುಬ್ಬಿ ಶ್ರೀನಿವಾಸ್ ಅವರೇ ಸಾಕಷ್ಟು ಬಾರಿ ಅವರ ವಿರುದ್ಧ ಮಾತನಾಡಿದ್ದಾರೆ ಅದರ ಜೊತೆ ಜೊತೆಗೆ ಪಕ್ಷದ ವಿರುದ್ಧವೂ ಕೂಡ ಅವರು ಮಾತನಾಡಿದ್ದಾರೆ ಅವರ ಪದಚ್ಯುತಿ ಯಾಕಾಗಲಿಲ್ಲ ಅವರ ಉಚ್ಚಾಟನೆ ಯಾಕಾಗಲಿಲ್ಲ ಈ ಒಂದು ಪ್ರಶ್ನೆಯು ಕೂಡ ಈಗ ಎದ್ದಿರುವಂಥದ್ದು ಜೊತೆಗೆ ತುಮಕೂರಿನಲ್ಲಿ ಮುಂದೆ ಶ್ರೀನಿವಾಸ್ ಅವರಿಗೆ ಟಿಕೆಟ್ ಕೊಡೋದಿಲ್ಲ ನಮ್ಮ ಬಿ ಫಾರಂನಲ್ಲಿ ಅವರು ಗೆಲ್ಲೋದಿಲ್ಲ ಅಂಥೇಳಿ ಈಗಾಗಲೇ ಅವರು ಕಡಾಖಂಡಿತವಾಗಿ ಹೇಳಿಬಿಟ್ಟಿದ್ದಾರೆ ಹಾಗಾಗಿ ಯಾರೆಲ್ಲ ಶ್ರೀನಿವಾಸ್ ಅವರ ಬೆಂಬಲಿಗರಿದ್ದಾರೆ ಅವ್ರನ್ನೆಲ್ಲರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವಂಥ ಕೆಲಸವನ್ನು ಕೂಡ ಅವ್ರು ಮಾಡ್ತಾ ಇದ್ದಾರೆ ಏನು ಜೆ ಡಿ ಎಸ್ನಲ್ಲಿ ತಾಲೂಕು ಕೇರಿದೆ ನಾಯಕರ ಜಟಾಪಟಿ ಗುಬ್ಬಿ ವಾಸು ಬಣದಲ್ಲಿದ್ದಂಥ ನಾಯಕರಿಗೆ ಒಬ್ಬೊಬ್ಬರಾಗಿ ಗೇಟ್ ಪಾಸ್ ಕೊಡಲಾಗ್ತಾ ಇದೆ ಜೆ ಡಿ ಎಸ್ ತಾಲೂಕು ಅಧ್ಯಕ್ಷರಿಗೆ ಪಕ್ಷದಿಂದ ಗೇಟ್ ಪಾಸ್ ಕೊಟ್ಟಿದ್ದಾರೆ ಈಗ ತುಮಕೂರು ಜಿಲ್ಲೆಯ ಗುಬ್ಬಿ ಜೆ ಡಿ ಎಸ್ ತಾಲೂಕಿನ ಅಧ್ಯಕ್ಷರು ಅವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ ಉಚ್ಚಾಟನೆ ಮಾಡಿ ಜಿಲ್ಲಾಧ್ಯಕ್ಷ ಆರ್ ಸಿ ಆಂಚಿನಪ್ಪ ಆದೇಶವನ್ನು ಹೊರಡಿಸಿದ್ದಾರೆ ತಾಲೂಕು ಜೆ ಡಿ ಎಸ್ ಅಧ್ಯಕ್ಷ ಅವರನ್ನು ಉಚ್ಚಾಟನೆ ಮಾಡಲಾಗಿದೆ ಕೇವಲ ಅಷ್ಟು ಮಾತ್ರ ಅಲ್ಲ ಶ್ರೀನಿವಾಸ್ ಅವ್ರನ್ನು ಕೂಡ ಉಚ್ಚಾಟನೆ ಮಾಡ್ತೀವಿ ಅವ್ರನ್ನ ಪಕ್ಷದಿಂದ ತೆಗೆದುಹಾಕ್ತೀವಿ ಅಂತ ಹೇಳಿ ಜೆ ಡಿ ಎಸ್ನ ಆಂತರಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಇನ್ನು ಉಚ್ಚಾಟನೆಗೊಂಡಿರುವಂತವರು ತಾಲೂಕು ಅಧ್ಯಕ್ಷರು ಗುರು ರೇಣುಕಾಚಾರ್ಯ ಅವರೇ ನಮ್ಮ ಜೊತೆ ಇದ್ದಾರೆ ಅವರು ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಏನ್ ನಡೀತಾ ಇದೆ ಒಂದು ಕಡೆ ನೋಡಿ ಕೋಲಾರದ ಶಾಸಕರು ಗೌಡ ಅವರು ಕೂಡ ಅಡ್ಡ ಮತದಾನ ಮಾಡ್ತಾರೆ ಅವ್ರ ಬಗ್ಗೆ ಏನು ಕ್ರಮ ಇಲ್ಲ ಒಂದು ಮಾತಾಡೋದಿಲ್ಲ ಇಲ್ಲಿ ನೋಡಿದ್ರೆ ವಾಸು ಅವರ ಪರವಾಗಿ ಯಾರೆಲ್ಲ ಇದ್ದಾರೋ ಗುಬ್ಬಿ ಶ್ರೀನಿವಾಸ ಅವರ ಪರವಾಗಿ ಯಾರಿದ್ದಾರೆ ಅವ್ರನ್ನ ಉಚ್ಚಾಟನೆ ಮಾಡುವಂತ ಕೆಲಸವನ್ನ ಪಕ್ಷ ಮಾಡ್ತಾ ಇದೆ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ ಈಗ ಅದಕ್ಕೆ ಮೊದಲ ಬಲಿ ನೀವೇ ಏನ್ ಹೇಳ್ತೀರಿ ಸರ್ ಸರ್ ಏನಿಲ್ಲ ಜೆ ಡಿ ಎಸ್ ಪಕ್ಷದಲ್ಲಿ ನಾನು ಸುಮಾರು ಮೂವತ್ತ ಐದು ವರ್ಷದಿಂದ ಸಕ್ರಿಯವಾಗಿ ಕೆಲಸ ಮಾಡ್ಕೊಂಡು ತಾಲೂಕ್ ಅಧೀನಕ್ಕೆ ಅಧ್ಯಕ್ಷನಾಗಿ ಕಳ್ಳಂಬೆಳ್ಳ ಕ್ಷೇತ್ರದ ಅಧ್ಯಕ್ಷನಾಗಿ ಕೆಲಸ ಮಾಡಿದೀನಿ ಅದಕ್ಕೆ ಈ ಇತ್ತೀಚಿನ ಹೊಸದಾಗಿ ಬಂದಂತ ನಮ್ಮ ಪಕ್ಷಕ್ಕೆ ಬಂದಂತ ಏನು ಹಿರಿಯ ಮುಖಂಡರುಗಳು ಹೊಸ ಹೊಸ ಮುಖಂಡರುಗಳಿದ್ದಾರೆ ಅವರೆಲ್ಲ ಅವರೆಲ್ಲಾ ಸೇರ್ಕೊಂಡು ಆ ನಮಗೆ ಒಳ್ಳೆ ಬಹುಮಾನ ಕೊಟ್ಟಿದ್ದಾರೆ ಅಂತ ನಾನು ಸ್ವೀಕರಿಸಕ ಜನಗಳಿಗೆಲ್ಲ ಇದ್ರ ವಿಚಾರ ತಿಳಿಸ್ಬೇಕು ನಾ ಪ್ರೆಸ್ ಮೀಟ್ ಮಾಡಿ ತಿಳಿಸಿದೀನಿ ಆದ್ರೆ ಇನ್ನೊಮ್ಮೆ ತಿಳಿಸ್ತೀನಿ ಇದು ನಿಷ್ಠಾವಂತ ಕಾರ್ಯಕರ್ತನಿಗೆ ನಮ್ಮ ಕುಮಾರಸ್ವಾಮಿ ಅವರು ಕೊಟ್ಟಂತ ಉಡುಗೊರೆ ಈಗ ನೋಡಿ ನಿಮ್ಮ ನಿಮ್ಮ ಶಾಸಕರು ಪಕ್ಷದ ವಿರುದ್ಧ ಮಾತನಾಡಿದ್ರು ಅಧ್ಯಕ್ಷರ ವಿರುದ್ಧ ಮಾತನಾಡಿದ್ರು ಕುಮಾರಸ್ವಾಮಿಯವರ ವಿರುದ್ಧವೇ ಮಾತನಾಡಿದ್ರು ಆದರೂ ಕೂಡ ಅವರ ಮೇಲೆ ಶಿಸ್ತು ಕ್ರಮ ಇಲ್ಲ ಮನೆ ಮನೆ ಅವರೇ ಹೇಳಿದರು ಬೇಕು ಅಂತ ಹೇಳಿದ್ರೆ ಅವರೇ ನನ್ನನ್ನ ಉಚ್ಚಾಟನೆ ಮಾಡಲಿ ಅಂತ ಕೇಳಿದ್ರು ಆದರೂ ಕೂಡ ಇಲ್ಲ ಯಾಕೆ ಅವರ ಬೆಂಬಲಿಗರನ್ನು ಉಚ್ಚಾಟನೆ ಮಾಡ್ತಾರೆ ಧೈರ್ಯ ಇಲ್ವಾ ಕುಮಾರಸ್ವಾಮಿ ಅವರಿಗೆ ಪಕ್ಷಕ್ಕೆ ಕುಮಾರಸ್ವಾಮಿ ಅವರಿಗೆ ಏನಾಗಿದೆ ಅಂತಂದ್ರೆ ನನ್ನ ಈ ನಾನ್ ತಾಲೂಕ್ ಅಧ್ಯಕ್ಷನಾಗಿ ಹದಿನೈದು ವರ್ಷಗಳಿಂದ ಕೆಲಸ ಮಾಡಿರೋದು ಅವರಿಗೆ ಕುಮಾರಸ್ವಾಮಿ ಗೊತ್ತಿದೆ ಕುಮಾರಸ್ವಾಮಿ ಅವ್ರ ಹತ್ರ ಕುಮಾರಸ್ವಾಮಿ ಮತ್ತೆ ಎಸ್ಆರ್ ಶ್ರೀನಿವಾಸ್ ಅವರ ಭಿನ್ನಾಪ್ರಾಯಗಳನ್ನ ಕಡಿಮೆ ಕಡಿಮೆ ಕಡೆ ಕಡೆ ಕಡೆಗಣಿಸ್ಬೇಕು ಅಂತ ಹೇಳಿ ಕ್ಲೋಸ್ ಮಾಡ್ಬೇಕು ಅಂತ ಹೇಳಿ ನಾನು ಸುಮಾರು ಒಂದ್ ನಾಲ್ಕೈದು ಸರಿ ಕುಮಾರಸ್ವಾಮಿ ಅವ್ರನ್ನ ದೇವೇಗೌಡ್ರನ್ನ ವಾಸಣ್ಣವ್ರೂ ಎಲ್ಲೂ ಕೂಡ ಒಗ್ಗೂಡಿಸೋದಕ್ಕೆ ಬಹಳ ಪ್ರಯತ್ನ ಆದ್ರೆ ಮಾಡ್ ವೈಯಕ್ತಿಕವಾದ್ದು ಅದ್ ಯಾವ ದ್ವೇಷ ಅಂತ ನನಗೂ ಗೊತ್ತಿಲ್ಲ ಕುಮಾರಸ್ವಾಮಿಗೂ ವಾಸಣ್ಣವ್ರ್ಗೂ ಯಾವ ಸಂದರ್ಭದಲ್ಲಿ ಆಯ್ತೋ ಗೊತ್ತಿಲ್ಲ ಅವರು ವಾಸಣ್ಣವ್ರ ಮೇಲೆ ಅವ್ರ ಫ್ಯಾಮಿಲಿ ಮೇಲೆ ವಿಶೇಷವಾದ ಒಂದು ದ್ವೇಷ ಇಟ್ಕೊಂಡ್ಬಿಟ್ಟಿದ್ದಾರೆ ಆ ದ್ವೇಷ ಅವ್ರ ಮೇಲೆ ತೀರ್ಸಕಾಗ್ದಲ್ಲೇ ನನ್ನಂತ ನಿಷ್ಠಾವಂತ ಕಾರ್ಯಕರ್ತನ ಅಧ್ಯಕ್ಷನ ಮೇಲೆ ತೋರಿಸಿದಾರೆ ಅದು ನಿಜವಾಗ್ಲೂ ಕೂಡ ಅವ್ರದ್ದು ಏನು ಏನ್ ಯಾವ ಮಟ್ಟದಲ್ಲಿ ಇದೆ ಅವರ ಮನಸ್ಥಿತಿನ ತೋರಿಸ್ತಾರೆ ಕುಮಾರಸ್ವಾಮಿ ಅವರು ಮನೆ ಹೇಳ್ತಾ ಇದ್ರು ನಾವು ಸಚಿವ ಸ್ಥಾನವನ್ನ ಕೊಟ್ವಿ ವಾಸಣ್ಣ ಅವರಿಗೆ ಆದ್ರೂ ಕೂಡ ನಮ್ಮ ಪಕ್ಷಕ್ಕೆ ದ್ರೋಹ ಮಾಡಿದ್ರು ಅವರು ಅವ್ರಿಗೆ ನೈತಿಕತೆ ಇಲ್ಲ ಸರ್ ಈಗ ನೀವು ಪ್ರಶ್ನೆ ಮುಂದೆ ನಾನು ಹೇಳ್ಬೇಕ ಬೇಡ ಗೊತ್ತಿಲ್ಲ ಕುಮಾರಸ್ವಾಮಿ ಅವರು ಅವ್ರನ್ನ ಸಚಿವರನ್ನ ಮಾಡ್ಬೇಕಾದ್ರೆ ಎಷ್ಟು ಎಳೆದಾಡಿದ್ರು ದೇವೇಗೌಡರು ಕೊನೆಗೆ ಸಿಫಾರಸು ಮಾಡಿ ಅವ್ರನ್ನ ಮಂತ್ರಿ ಮಾಡಿದ್ರು ಅವ್ರ ಪಕ್ಷಕ್ಕೆ ಇಡೀ ಜಿಲ್ಲೆನಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಸಕ್ರಿಯವಾಗಿ ದುಡಿದಂತ ಶ್ರೀನಿವಾಸ ಅವ್ರನ್ನ ಅವರು ಅವ್ರ ಏನು ಸಚಿವ ಅವ್ರ ಸಚಿವ ಸ್ಥಾನ ಇತ್ತು ಅದನ್ನ ಒಂದ ಮ್ಯಾನ್ ಇಂದ ಸೆಕ್ರೆಟರಿ ಇಂದ ಹಿಡ್ದು ಯಾರನ್ನೂ ಕೂಡ ಇವ್ರಿಗೆ ಸೂಟಬಲ್ ಆಗ ಅಂತಂದ ದೇವೇಗೌಡರು ಕುಮಾರಣ್ಣರು ಹಾಕ್ ಕೊಡ್ಲಿಲ್ಲ ಅವ್ರು ಇಂಡಿಪೆಂಡೆಂಟ್ ಆಗಿ ಒಂದ್ ಕೆಲಸ ಮಾಡಕ್ಕೂ ಬಿಡ್ಲಿಲ್ಲ ನೋಡಿ ಇಷ್ಟೆಲ್ಲ ಆದ್ರೂ ಇಷ್ಟೆಲ್ಲ ಆದ್ರೂನು ಶ್ರೀನಿವಾಸ ಅವರು ಮಾತನಾಡ್ತಾ ಇಲ್ಲ ನಾನು ಪಕ್ಷ ಬಿಡ್ತೀನಿ ಅಂತ ಹೇಳ್ತಾ ಇದಾರೆ ಬಿಟ್ರೆ ಯಾವ ಪಕ್ಷ ಸೇರ್ತೀನಿ ಯಾವಾಗ ಸೇರ್ತೀನಿ ಏನು ಹೇಳ್ತಾ ಇಲ್ಲ ಅವರು ಶಾರ್ಟ್ಲಿ ವೆರಿ ಶಾರ್ಟ್ಲಿ ಹೇಳ್ತೀನಿ ಓಕೆ ಡಿಸೈಡ್ ಡಿಸೈಡೆಡ್ ಈಗ ಈಗ ಏನಾಗಿದೆ ಅಂತ ಅಂದ್ರೆ ಒಬ್ಬ ಸಿಟಿಂಗ್ ಎಮ್ ಎಲ್ ಎ ಇದ್ದಾಗ್ಲಾ ಕರ್ಕಂಬಂದು ಹೊಸ ಕ್ಯಾಂಡಿಡೇಟ್ ಅನ್ನ ಇವ್ರೇ ನನ್ ಕ್ಯಾಂಡಿಡೇಟ್ ಅಂತ ಹೇಳಿ ಪೋಸ್ಟ್ ಮಾಡ್ತಾ ಇದಾರೆ ಅದಾದ ನಂತರ ನಿಷ್ಠಾವಂತ ಅಧ್ಯಕ್ಷನ ಚೇಂಜ್ ಮಾಡ್ತಾ ಇದಾರೆ ಇದ್ರಾಗೆ ಅರ್ಥ ಆಗ್ತದೆ ಅವ್ರಿಗೆ ಎಷ್ಟೊತ್ತಿದ್ರು ವಾಸಣ್ಣ ಅವ್ರನ್ನ ತುಳಿಬೇಕು ಅಂತ ಕೊನೆ ನಿಮಿಷದಲ್ಲಿ ಎಲ್ಲ ಅವ್ರಿಗೆ ಟಿಕೆಟ್ ತಪ್ಪಿಸ್ಬೇಕು ಅಂತ ಮಾಡಿದ್ರು ಅವ್ರ ಬುದ್ಧಿ ಉಪಯೋಗಿಸಿ ಈಗಲೇ ಮೊದಲೇ ತೀರ್ಮಾನ ತಗೊಂತ ಇದಾರೆ ಆದ್ರೆ ವಾಸಣ್ಣ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ ಅವರು ಮತ್ತೆ ಪಕ್ಷದ ಪಕ್ಷದವರೇ ಉದ್ದೇಶ ಪೂರ್ವಕವಾಗಿ ಇದನ್ನ ಮಾಡ್ತಾ ಇದ್ರೆ ಅಂತ ನಾನು ಗುರುರೇಣುಕಾಧ್ಯ